ಐಕ್ಯತೆಗಾಗಿ ಪಾದಯಾತ್ರೆ ಜೋಡೋ ಭಾರತ್ ಯಾತ್ರೆಯು ಈಗಾಗಲೇ ತಮಿಳುನಾಡಿನಿಂದ ಕೇರಳ ಮುಖಾಂತರವಾಗಿ ಅತ್ಯಂತ ಯಶಸ್ವಿಯಾಗಿ ಪ್ರತಿಯೊಂದು ಮನೆಯರು ಕೂಡ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡುವ ಮುಖಾಂತರ ಯಶಸ್ವಿಯಾಗಿ ಇವತ್ತು ನಡೆದಿದ್ದು ಈ ತಿಂಗಳ ಕೊನೆಯ ದಿನದಲ್ಲಿ ಗುಂಡಲಪೇಟೆ ಮುಖಾಂತರ ಕರ್ನಾಟಕ ಇವತ್ತು ಪಾದಯಾತ್ರೆ ಪ್ರವೇಶಿಸುತ್ತಿದೆ ಭಾರತದ ಐಕ್ಯತೆಗಾಗಿ ಇರುವಂತ ರಾಹುಲ್ ಜಿ ಅವರ ಪಾದಯಾತ್ರೆ ಇದೊಂದು ಐತಿಹಾಸಿಕವಾದ ಪಾದಯಾತ್ರೆ ಯಾಕಂತ ಹೇಳಿದ್ರೆ ಸ್ವತಂತ್ರದ ನಂತರ ಈ ದೇಶದ ಯಾವುದೇ ನಾಯಕರು ಕೂಡ ರಾಷ್ಟ್ರಪಕ್ಷದ ನಾಯಕರು ಕೂಡ 3500 ಕಿಲೋಮೀಟರ್ ಇವತ್ತು ಒಂದೇ ಯಾತ್ರೆಯಲ್ಲಿ ನಡೆದಿಲ್ಲ ಇನ್ನು ಮುಂದೆ ಅದು ನಡೆಯುತ್ತಿಲ್ಲ ಕೂಡ ಗೊತ್ತಿಲ್ಲ 3500 ಕಿಲೋಮೀಟರ್ ಭಾರತ ಜೋಡೋ ಯಾತ್ರೆಯ ಮುಖ್ಯ ಉದ್ದೇಶವೇ ಈ ದೇಶದ ಸರ್ವ ಜನರನ್ನು ಬೆರೆಸುವಂತ ಒಂದು ಉದ್ದೇಶ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಜನಸಾಮಾನ್ಯರ ಮೇಲೆ ಮತ್ತು ಮಧ್ಯದ ಜನಸಮ್ಮಧ್ಯದಲ್ಲಿ ಅವಿಶ್ವಾಸ ಮೂಡಿಸುವಂತ ಕೆಲಸ ಸಮಾಜನ ವಿಭಾಗ ಮಾಡುವಂತ ಕೆಲಸ ಜಾತಿ ಆಧಾರದಲ್ಲಿ ಧರ್ಮವಾದರದಲ್ಲಿ ಒಂದು ಬೇರೆ ಮಾಡುವಂತ ವಿಚಾರಗಳು ಇದೆಲ್ಲ ಕೂಡ ಒಂದು ಕಡೆ ಅವರ ಪ್ರಯತ್ನ ಮತ್ತು ಕಾರ್ಯಕ್ರಮ ಮಾಡುವಾಗ ರಾಹುಲ್ ಗಾಂಧಿ ಅವರ ಮತ್ತು ಕಾಂಗ್ರೆಸ್ನ ಯಾತ್ರೆ ಅದು ಸರ್ವರು ಕೂಡ ಅವರನ್ನು ಜೋಡಿಸುವಂತ ಯಾತ್ರೆ ಈ ಯಾತ್ರೆಯ ಉದ್ದೇಶವೇ ಈ ದೇಶದಲ್ಲಿ ಇವತ್ತು ಯಾರು ಕೂಡ ಇವತ್ತು ನೆಮ್ಮದಿ ಮತ್ತು ಸಮಾಧಾನ ಮತ್ತು ಸೌಹಾರ್ದತೆ ಎಂದಿಲ್ಲ ಎಲ್ಲರೂ ಕೂಡ ಒಂದು ಮನಸ್ಸಿನಲ್ಲಿ ಶಂಶ ಏನು ಇವತ್ತು ಆಗ್ತಿದೆ ನಾಳೆ ಆಗ್ತಿದೆ ಈ ರೀತಿಯ ಆ ಒಂದು ತನ್ನ ದಿನನಿತ್ಯದ ದಿನವನ್ನು ಕಳೆಯುವಂತ ಸಂದರ್ಭದಲ್ಲಿ ಸರ್ವರಿ ಕೂಡ ಆತ್ಮವಿಶ್ವಾಸ ಕೊಡುವಂತ ಯಾತ್ರೆ ಇವತ್ತು ಆಗ್ತಿದೆ ಇವತ್ತು ಈ ರಾಜ್ಯದ ಮತ್ತು ಈ ದೇಶದ ನಮ್ಮ ನಗರದ ಗ್ರಾಮ ಎಷ್ಟೋ ಇವತ್ತು ವಿದ್ಯಾವಂತ ಯುವಕರು ಇವತ್ತು ವಿದೇಶಕ್ಕೆ ಹೋಗಲಿಕ್ಕೆ ಎಷ್ಟು ಜನ ತಯಾರಾಗಿದ್ದಾರೆ ಅಂತ ಹೇಳಿಕೊಂಡು ಬಹುಶಃ ಇವತ್ತು ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದರೆ ನಮ್ಮ ಪರಿಸ್ಥಿತಿ ಇವತ್ತು ಗೊತ್ತಾಗ್ತದೆ ವಿದ್ಯಾವಂತ ಯುವಕರು ಇವತ್ತು ಕೆಲಸಕ್ಕೆಲ್ಲ ಕಲಿಲಿಕ್ಕೆ ಬೇಕಾಗಿ ಇವತ್ತು ಫಾರಿನ್ಗೆ ಹೋಗಲಿಕ್ಕೆ ಇವತ್ತು ವಿದೇಶಕ್ಕೆ ಇವತ್ತು ಎಷ್ಟು ಜನ ಅರ್ಜಿ ಹಾಕಿದ್ದಾರಂತೆ ಪಟ್ಟಿ ತೆಕ್ಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಬಹಿರಂಗಪಡಿಸಿದಾಗ ಇವತ್ತು ನಮಗೆ ಅದಕ್ಕೆ ಸ್ಪಷ್ಟ ಮಾಹಿತಿ ಸಿಗ್ತದೆ ಯಾಕಾಗಿ ಇವತ್ತು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಎಲ್ಲಿ ತಮ್ಮ ಶಕ್ತಿಯನ್ನು ಸಮಾಜ ಉದ್ದೇಶ ಕೊಡಬೇಕಿತ್ತ ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಲಿಕ್ಕೆ ಯಾಕೆ ಆ ಮನೋಭಾವನ ಹಮ್ಮಿಕೊಂಡಿದ್ದಾರೆ ಅಂತ ಇವತ್ತು ಈ ಯಾತ್ರೆಯ ಅದೊಂದು ಚರ್ಚೆ ಮತ್ತು ಈ ಯಾತ್ರೆಯಲ್ಲಿ ಅದರ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಇವತ್ತು ಕೆಲಸ ಯಾಕೆ ಆಯಿತು